हलो स्टूडेंट्स वेलकम टू आरिश केमिस्ट्री सो कोऑर्डिनेशन कंपाउंड्स नेक्स्ट पार्ट डिस्कस मारता इदिनि यस केसीडी 2017 केळिरुवंत क्वेश्चन निन्ने वरेगे 16 क्वेश्चन सॉल्व माडिदीवि सो डी एंड एफ लो कंप्लीट आगि सॉल्व माडिदीनि प्रीवियस इयर ना अदन्नु कूड नोडिकोळ्ळि सो इदरल्लि एरडु पार्ट आगिदे इदु थर्ड एंड फाइनल पार्ट 17th क्वेश्चन नोडि अकॉर्डिंग टू क्रिस्टल फील्ड थियरी द मेटल लिगैंड बॉंड इन अ कॉम्प्लेक्स इज अंत केळिदारे सो ऑलवेज रिमेंबर अकॉर्डिंग टू सीएफटी इफ यू रिमेंबर ऑलवेज द बॉंड बिटवीन मेटल एंड लिगैंड इज कंसिडर्ड एज purely electrostatic remember purely electrostatic hoda so andre the answer for this question is purely ionic remember that next 18th question nodi the coordination number and the oxidation state of the central metal m in the complex m en twice c2o4 no2 anta kelidare so already nanu hindina ondashtu video galalli andre hindina video dalli discuss madidini so hege coordination number nu calculate madbeku ಹೌದಾ ಕೋಆರ್ಡಿನೇಷನ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಇಎನ್ ಇಸ್ ಬೈಡೆಂಟೇಟ್ ಲಿಗ್ಯಾಂಡ್ C2O4 ಇಸ್ ಬೈಡೆಂಟೇಟ್ ಲಿಗ್ಯಾಂಡ್ ಬೈಡೆಂಟೇಟ್ ಲಿಗ್ಯಾಂಡ್ ಇದ್ದಾಗ ಒಂದು ಲಿಗ್ಯಾಂಡ್ ಎರಡು ಬಾಂಡ್ ಅನ್ನು ಫಾರ್ಮ್ ಮಾಡ್ತದೆ ಸೊ ಹೆನ್ಸ್ ದೇರ್ ಆರ್ 3 ಬೈಡೆಂಟೇಟ್ ಲಿಗ್ಯಾಂಡ್ಸ್ ಆರ್ ದೇರ್ ಹೆನ್ಸ್ ರಿಮೆಂಬರ್ ಕೋಆರ್ಡಿನೇಷನ್ ನಂಬರ್ ಆಫ್ ದಿಸ್ ಇಸ್ ಈಕ್ವಲ್ ಟು 6 ಹಾಗಾದ್ರೆ ಆಕ್ಸಿಡೇಷನ್ ನಂಬರ್ ಏನು ಸೊ ನಮ್ಮ ಹತ್ರ ಎರಡು ಆಪ್ಷನ್ ಉಳಿತು ಹೌದಾ ಸೊ ಆಕ್ಸಿಡೇಷನ್ ನಂಬರ್ ಏನಾಗ್ತದೆ ಅಂತಂದ್ರೆ ಎಂ ಇಸ್ ಎಕ್ಸ್ ಅಂತ ಇಟ್ಕೊಳ್ಳಿ ಪ್ಲಸ್ ಇಥೇನ್ ಡೈಅಮೈನ್ ಇಸ್ 0 ಆ್ಯಂಡ್ C2O4 ಇಸ್ -2 ಆ್ಯಂಡ್ ಹೊರಗಡೆ NO2 ಇದೆ NO2 ಇಸ್ -1 ಈಕ್ವಲ್ ಟು 0 ಸೊ ಎಕ್ಸ್ ಇಸ್ ಈಕ್ವಲ್ ಟು +3 ಇಸ್ ದ ಕರೆಕ್ಟ್ ಆನ್ಸರ್ ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ 6 and 3 ನೆಕ್ಸ್ಟ್ 19th ಕ್ವಶನ್ ನೋಡಿ ಆಸ್ ಪರ್ ದ ಐ ಯು ಪಿ ಎಸ್ ಸಿ ನಾಮ್ಸ್ ದ ನೇಮ್ ಆಫ್ ದ ಕಾಂಪ್ಲೆಕ್ಸ್ COEN twice ONO Cl Cl is ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ವಿ ನೋ ದ್ಯಾಟ್ ಈಥೇನ್ 1-2 ಡೈಅಮೈನ್ ಲಿಗ್ಯಾಂಡ್ ಇಸ್ ಪ್ರೆಸೆಂಟ್ ಸೊ ಎರಡು ಪ್ರೆಸೆಂಟ್ ಇದ್ದಾಗ ನಾವು ಇದಕ್ಕೆ ಬಿಸ್ ಅಂತ ಯೂಸ್ ಮಾಡಲೇಬೇಕು ಸೊ ಬಿಕಾಸ್ ಲಿಗ್ಯಾಂಡ್ ನೇಮ್ ಆಲ್ರೆಡಿ ಕಂಟೇನ್ಸ್ ಡೈ ಸೊ ಅದಕ್ಕೆ ಬಿಸ್ ಅಂತ ಯೂಸ್ ಮಾಡಿರೋಂಥದ್ದು ಎರಡೇ ಆಪ್ಷನ್ ಉಳಿದಿರೋದು ಔಟ್ ಆಫ್ ದೀಸ್ ಟು ರಿಮೆಂಬರ್ ಕ್ಲೋರೈಡೋ ಇದೆ ಇದರಲ್ಲಿ ಕ್ಲೋರೋ ಇದೆ ಸೊ ಅಕಾರ್ಡಿಂಗ್ ಟು ಐ ಪಿ ಎಸ್ ಸಿ ನಾಮಿನ್ ಕ್ಲೇಚರ್ ಇಟ್ ಶುಡ್ ಬಿ ಕ್ಲೋರೈಡೋ ಹೆನ್ಸ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ ನೆಕ್ಸ್ಟ್ ಕ್ವಶನ್ ನೋಡಿ 20th ವಿಚ್ ಆಫ್ ದ ಫಾಲೋವಿಂಗ್ ಸಿಕ್ವೆನ್ಸ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಫೀಲ್ಡ್ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಆಸ್ ಪರ್ ದ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ KCD 2016 ಕೇಳಿರುವಂಥ ಕ್ವಶನ್ ಸೊ ಅಕಾರ್ಡಿಂಗ್ ಟು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ರಿಮೆಂಬರ್ ಕಾರ್ಬನ್ ಮೊನಾಕ್ಸೈಡ್ ಇಸ್ ದ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಸೊ ಅದಾದಮೇಲೆ ಬರ್ತದೆ CN ಮೈನಸ್ ರಿಮೆಂಬರ್ ಸೊ ಅದಾದಮೇಲೆ F ಈಸ್ ದ ಲಿಗ್ಯಾಂಡ್ ವಿಚ್ ಈಸ್ ಮೋರ್ ಸ್ಟ್ರಾಂಗರ್ F ಮೈನಸ್ ಆಫ್ಟರ್ ದಟ್ ಇಟ್ ಕಮ್ಸ್ SCN ರಿಮೆಂಬರ್ SCN ಮೈನಸ್ ಸೊ ಬಿಕಾಸ್ ಆಫ್ ದಿಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ ನೆಕ್ಸ್ಟ್ ಕ್ವಶನ್ ನೋಡೋಣಂತೆ CO ಈಸ್ ಸ್ಟ್ರಾಂಗರ್ ಲಿಗ್ಯಾಂಡ್ ದ್ಯಾನ್ CL ಮೈನಸ್ ಯಾಕೆ ಅಂತ ಕೇಳಿದ್ದಾರೆ ರೈಟ್ ಸೊ CO ಈಸ್ ಸ್ಟ್ರಾಂಗರ್ ಲಿಗ್ಯಾಂಡ್ ದ್ಯಾನ್ CL ಮೈನಸ್ ವೈ ಸೊ ಇದರಲ್ಲಿ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ ಕಾರ್ಬನ್ ಮೊನಾಕ್ಸೈಡ್ ಲಿಗ್ಯಾಂಡ್ ಏನಿದೆ ಇದು ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಆಫ್ ಆಲ್ ಹೌದಾ ರೀಸನ್ ಏನು ಹಾಗಾದರೆ ದ ರೀಸನ್ ಫಾರ್ ದ್ಯಾಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್ ಕ್ಯಾನ್ ಫಾರ್ಮ್ ಬ್ಯಾಕ್ ಬಾಂಡಿಂಗ್ ರಿಮೆಂಬರ್ ಬ್ಯಾಕ್ ಬಾಂಡಿಂಗ್ ಬಿಕಾಸ್ ಆಫ್ ದ್ಯಾಟ್ ದರ್ ಈಸ್ ಅ ಸಿನರ್ಜಿಕ್ ಇಫೆಕ್ಟ್ ವಿಚ್ ಈಸ್ ಪಾಸಿಬಲ್ ಸೊ ಆ ಬ್ಯಾಕ್ ಬಾಂಡಿಂಗ್ ಯಾಕೆ ಪಾಸಿಬಿಲಿಟಿ ಇದೆ ಅಂತಂದರೆ ಸೊ ಕಾರ್ಬನ್ನಲ್ಲಿ ದೆರ್ ಈಸ್ ಅ ಪೈಸ್ಟಾರ್ ವೇಕೆಂಟ್ ಆರ್ಬಿಟಲ್ ವಿಚ್ ಇಸ್ ಪ್ರೆಸೆಂಟ್ ಪೈಸ್ಟಾರ್ ವೇಕೆಂಟ್ ಆರ್ಬಿಟಲ್ ವಿಚ್ ಇಸ್ ಪ್ರೆಸೆಂಟ್ ಸೊ ದ್ಯಾಟ್ ವಿಚ್ ಕ್ಯಾನ್ ಎಕ್ಸೆಪ್ಟ್ ದ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಅಯಾನ್ ಅದಕ್ಕೆ ಇದು ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಡಬಲ್ ಬಾಂಡ್ ಕೆಪಾಸಿಟಿ ಇದೆ ಅಂದರೆ ಬ್ಯಾಕ್ ಬಾಂಡಿಂಗ್ ಆಗಿಬಿಟ್ಟು ಡಬಲ್ ಬಾಂಡ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುವಂಥ ಪಾಸಿಬಿಲಿಟಿ ಇರೋದ್ರಿಂದ ಸೊ ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಅದಕ್ಕೆ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ HAS ಅಂತ ಆಗಬೇಕು CO ಹ್ಯಾಸ್ ಪೈ ಬಾಂಡ್ಸ್ ರಿಮೆಂಬರ್ ಸೊ ಕಾರ್ಬನ್ ಮೊನಾಕ್ಸೈಡ್ ಇಸ್ ಆಲ್ಸೋ ಹ್ಯಾವಿಂಗ್ ಪೈ ಬಾಂಡ್ ಹೌದಾ ಸೊ ತ್ರಿಬಲ್ ಬಾಂಡ್ ಓ ಅಂತ ಹೇಳ್ತೀವಿ ಸೊ ಇನ್ ದಿಸ್ ಕೇಸ್ ಒಂದು ಸಿಗ್ಮಾ ಆದರೆ ಎರಡು ಪೈ ಬಾಂಡ್ ಪ್ರೆಸೆಂಟ್ ಇದೆ ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ CO ಹ್ಯಾಸ್ ಪೈ ಬಾಂಡ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 21st ಕ್ವಶನ್ ನೆಕ್ಸ್ಟ್ ಕ್ವಶನ್ ಇಸ್ ದ ನಂಬರ್ ಆಫ್ ಐಸೋಮರ್ಸ್ ಪಾಸಿಬಲ್ ಫಾರ್ ದ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ದಿಸ್ ಸೊ ಯಾವ್ಯಾವ ಪಾಸಿಬಿಲಿಟಿ ಇದೆ ಅಂತ ನೋಡೋಣ ನೀವು ಸ್ಟ್ರಕ್ಚರಲ್ ಐಸೋಮರಿಸಮನ್ನು ಕನ್ಸಿಡರ್ ಮಾಡಿದರೆ ಯಾವುದೂ ಕೂಡ ಪಾಸಿಬಿಲಿಟಿ ಇಲ್ಲ ಹೌದಾ ಸೊ ಇನ್ನು ಜಾಮೆಟ್ರಿಕಲ್ ಐಸೋಮರಿಸಮನ್ನು ನೋಡೋಣಂತೆ ಜಾಮೆಟ್ರಿಕಲ್ ಐಸೋಮರಿಸಮಲ್ಲಿ ಯಾವ್ಯಾವ ಪಾಸಿಬಿಲಿಟಿ ಇದೆ ಅಂತಂದರೆ ಸೊ ಫಸ್ಟ್ ಐ ವಿಲ್ ಡ್ರಾ ಲೈಕ್ ದಿಸ್ ನೋಡಿ CL NS3 NS3 ಆ್ಯಂಡ್ ಇವೆರಡೂ ಸೇರಿಬಿಟ್ಟು EN ಅಂತ ಬರೀತೀನಿ ಸೊ ದಿಸ್ ಐ ವಿಲ್ ರೈಟ್ ಆ್ಯಸ್ ಅ ಟ್ರಾನ್ಸ್ ವಿತ್ ರಿಸ್ಪೆಕ್ಟ್ ಟು CL ಇನ್ನೊಂದನ್ನು ಡ್ರಾ ಮಾಡ್ಬೋದು ಸೊ CO NS3 ದಿಸ್ ಈಸ್ EN ಆ್ಯಂಡ್ ದಿಸ್ ಈಸ್ CL ಸೊ ಐ ಕ್ಯಾನ್ ರೈಟ್ ಟ್ರಾನ್ಸ್ ವಿತ್ ರಿಸ್ಪೆಕ್ಟ್ ಟು NS3 ರೈಟ್ ಟ್ರಾನ್ಸ್ ವಿತ್ ರಿಸ್ಪೆಕ್ಟ್ ಟು NS3 ಇನ್ನೊಂದು ಪಾಸಿಬಿಲಿಟಿ ಇದೆ ಸಿಸ್ ವಿತ್ ರಿಸ್ಪೆಕ್ಟ್ ಟು NS3 ಆ್ಯಂಡ್ CL ಸೊ CO CL
Cl, NS3, NS3, ಇವೆರಡು ಸೇರಿಬಿಟ್ಟು ಇವೆರಡು ಸೇರಿಬಿಟ್ಟು En ಅಂತ ಬರೀತೀನಿ ರೈಟ್ ಸೋ ಇದು cis with respect to both both so idana neevu cis with respect to ns3 anta helbodu cis with respect to cl anta helbodu but I have considered it as trans with respect to cl trans with respect to ns3 but these two will never show optical isomerism because of plane of symmetry howda inno yavudu torustada anta andre so this one will show d and l isomer andre total agi esra aitu idu ondu idu eradu idu geometrical muru this geometrical will show one optical isomer yakandre it is itself as either cis either d or l hoda dextro or levo adukke innondu non superimposable mirror image serkonde bitu so you are going to get fourth one so the answer for this question is four isomers remember 2016 kelliranta question next nodante how many moles how many ions per molecule are produced in the solution when mohr's salt is dissolved in excess of water सो मोदलनेदागि मोहर्स साल्ट फार्मुला गोत्तिरबेकु सी मोहर्स साल्ट इज नोन आज डबल साल्ट रिमेंबर डबल साल्ट सो डबल साल्ट अंतंद्रे द साल्ट विच इज मेड अप ऑफ मोर दैन वन सिंपल साल्ट विच अंडरगो अयोनाइजेशन कंप्लीटली सो इल्ली नानु इदन्न विथ रिस्पेक्ट टू कोऑर्डिनेशन कंपाउंड कूड नानु माडि तोरिसिदे फर्स्ट क्वेश्चन नेनपु माड्कोळ्ळि 2022 केळिरुवंत क्वेश्चन हेक्सामाइन प्लैटिनम 4 क्लोराइड अंत इत्तु सो मोहर्स साल्ट फार्मुला इज FeSO4 NH4 twice SO4 and 6H2O when it is dissolved in water remember idu complete agi ionization aagibittu Fe2+ bartada plus illondu SO4 illondu SO4 serbittu 2SO42- antu barithini eradu NH4+ seri total agi 5 ion possibility ide H2O will not undergo as hydration present ide so 5 is the answer answer for this question is A next KCET 2015 ಕೇಳಿರುವಂತದ್ದು which of the following will able to show geometrical isomerism ನೋಡಿ ಟೆಟ್ರಾಹೆಡ್ರಲ್ ತೋರಿಸೋದಿಲ್ಲ ಟೆಟ್ರಾಹೆಡ್ರಲ್ will not show ಇನ್ನು ಸ್ಕ್ವೇರ್ ಪ್ಲೇನರ್ ತೋರಿಸ್ತದೆ ಸ್ಕ್ವೇರ್ ಪ್ಲೇನರ್ ಅಲ್ಲಿ MA3B ತೋರಿಸೋದಿಲ್ಲ ನಾನು ನಿನ್ನೆ ಕೂಡ ಹೇಳಿದಿನಿ MABCD will show ಎಷ್ಟು 2 cis and 1 trans you are going to get ಹೌದಾ ಸೋ ಆನ್ಸರ್ ಫಾರ್ this question is D we'll go to the next question the complex ion having minimum CFSC ಅಂತ ಹೇಳಿದ್ದಾರೆ ಸೋ CFSC ಅಂತಂದ್ರೆ ಕ್ರಿಸ್ಟಲ್ ಫೀಲ್ಡ್ ಸ್ಟೇಬಿಲೈಸೇಷನ್ ಎನರ್ಜಿ ಡೆಲ್ಟಾ ಓ ಅಂತ ಹೇಳಬಹುದು ಆಕ್ಟಾಹೆಡ್ರಲ್ ಫೀಲ್ಡ್ ಅಲ್ಲಿ ಸೋ ಮ್ಯಾಗ್ನಿಟ್ಯೂಡ್ ಆಫ್ CFSC ರಿಮೆಂಬರ್ CFSC ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ಲಿಗಂಡ್ ಸ್ಟ್ರೆಂತ್ ಆಫ್ ಲಿಗಂಡ್ ಸೋ ಬಿಕಾಸ್ ಆಫ್ ದಿಸ್ ರೀಸನ್ ಸ್ಟ್ರೆಂತ್ ಆಫ್ ಲಿಗಂಡ್ ಯಾವುದಕ್ಕೆ ಜಾಸ್ತಿ ಇದೆ ಕಾರ್ಬನ್ ಡೋನರ್ ಸರ್ ಸ್ಟ್ರಾಂಗರ್ ಲಿಗಂಡ್ ಸೋ ಬಿಕಾಸ್ ಆಫ್ ದಟ್ ರೀಸನ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ CN ಸೋ ಬಿಕಾಸ್ CN ಇಸ್ ದ ಸ್ಟ್ರಾಂಗರ್ ಲಿಗಂಡ್ ಹೌದಾ so this is the answer for this question next question and this is the last question in this coordination compounds the correct statement is anta kelidare right so first one nodi CONS 63+ is paramagnetic anta helta idare check madonante so ee complex nimge board exam allo kuda fixed question anta heli keltare annodakke idana direct agi neevu helibidbeku actually diamagnetic anta heli okay andre nimma time save aagutade बट इल्ली नानु निमगे तोरिस्तेनि ईग नोडि कोबाल्ट इज इन 3 प्लस ऑक्सिडेशन स्टेट हौदा 3 प्लस अंतंद्रे 3d 6 कॉन्फिगरेशन इदे 3d 6 अंत अंद्रे सो लाइक दिस आई कैन ड्रॉ 1 2 3 4 5 6 सो ईग ns3 इज रिमेंबर स्ट्रांग लिगेंड हौदा ns3 इज स्ट्रांग बिकॉज़ ऑफ दैट पेयरिंग टेक प्लेस इदु इल्ली शिफ्ट आगुत्तदे सो इवे एरडु पेयर आगिबिट्टु इल्ली शिफ्ट आगुत्तदे अंद्रे ई रीति नोडि सो इदरल्लि एरडु d ऑर्बिटल ಹಾಗೆ ಉಳಿತದೆ ಇದು ಆಲ್ರೆಡಿ ಪೇರ್ ಆಗಿದೆ ಇದು ಇಲ್ಲಿ ಬಂದ್ಬಿಟ್ಟು ಪೇರ್ ಆಗಿದೆ ಇವೆರಡೂ ಕೂಡ ಇಲ್ಲಿ ಸೇರಿ ಪೇರ್ ಆಗಿದೆ ಸೋ ಎರಡು ಉಳಿದಿದೆ ಅಂತಂದ್ರೆ ಇದು D2SP3 ಹೈಬ್ರಿಡೈಸೇಷನ್ ಆಗ್ತದೆ ಸೋ ಈ ಮೂರು ಪೇರ್ ಇರೋದಕ್ಕೆ ಇದು ಡಯಾಮ್ಯಾಗ್ನೆಟಿಕ್ ಹೊರತು ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲ ಸೋ ಅದಕ್ಕಾಗಿ ದಿಸ್ ಇಸ್ ನಾಟ್ ದ ಆನ್ಸರ್ ಯಾಕಂದ್ರೆ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಬೇಕು ಇನ್ನು MnBr4 2 ಮೈನಸ್ ಇಸ್ ಟೆಟ್ರಾಹೆಡ್ರಲ್ ಅಂತಾರೆ ಚೆಕ್ ಮಾಡಿ Mn ಇಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಇದರಲ್ಲಿ ಹೌದಾ ಯಾಕಂದ್ರೆ x -4 -2 प्लस टू बंतु प्लस टू अंतंद्रे डी फाइव सिस्टम अंतंद्रे मत्ते 5d ऑर्बिटल ना ड्रा माड़ी सो 5 अनपेर्ड इलेक्ट्रॉन्स आर प्रेजेंट नेक्स्ट Br इज वीक लिगैंड इद्दरे पेरिंग डज नॉट टेक प्लेस सो 4 इदे अंतंद्रे डी अन्नु यूज माड्कोंडु यावुदु हाइब्रिडाइजेशन आगोदिल्ल उळिदिरो कैपेसिटी sp3 हाइब्रिडाइजेशन होदा सो अदक्के टेट्राहेड्रल इज द करेक्ट वन सो टेट्राहेड्रल इज द
ಕರೆಕ್ಟ್ ಒನ್. ಎಮ್ ಎನ್ ಬಿ ಆರ್ ಫೋರ್ ಟೂ ಮೈನಸ್ ಇಸ್ ಟೆಟ್ರಾಹೈಡ್ರಲ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿನೇ ಆಗ್ತದೆ. ಆದರೂ ಕೂಡ ಥರ್ಡ್ ಒನ್ನು ನೋಡೋಣಂತೆ, ಎಕ್ಸಿಬಿಟ್ ಲಿಂಕೇಜ್ ಐಸೋಮರಿಸಮ್ ಅಂತ ಇದೆ. ನೋಡಿ, ನಿನ್ನೆ ನಾನು ಹೇಳಿದ್ದೆ ಲಿಂಕೇಜ್ ಐಸೋಮರಿಸಮ್ ತೋರಿಸ್ಬೇಕು ಅಂತಂದರೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಇರಲೇಬೇಕು. ಹೌದಾ? ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದರೆ ಐದರ್ ಎನ್ ಒ ಟು ಮೈನಸ್ ಇರಬೇಕು, ಇಲ್ಲ ಸಿ ಎನ್ ಮೈನಸ್ ಇರಬೇಕು, ಆರ್ ಎಸ್ ಸಿ ಎನ್ ಮೈನಸ್ ಇರಬೇಕು. ಇದೆಯಾ? ಇಲ್ಲ. ಆದ್ದರಿಂದ ಇದು ನಾಟ್ ದ ಕರೆಕ್ಟ್ ಆನ್ಸರ್. ಇನ್ನು ಎನ್ ಐ ಎನ್ ಎಸ್ ತಿ ಸಿಕ್ಸ್ ಟೈಮ್ಸ್ ಟೂ ಪ್ಲಸ್ ಇಸ್ ಅನ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಿಕೆಲ್ ಇಸ್ ಇನ್ ಪ್ಲಸ್ ಟು ಆಕ್ಸಿಡೇಷನ್ ಸ್ಟೇಟ್. ಹೌದಾ? ಪ್ಲಸ್ ಟು ಅಂತಂದರೆ ಡಿ ಏಟ್ ಸಿಸ್ಟಮ್. ಡಿ ಏಟ್ ಸಿಸ್ಟಮ್ ಅಂತಂದರೆ, ಸೊ ವೆನ್ ವಿ ಡ್ರಾ ದಿಸ್ ಲೈಕ್ ದಿಸ್, ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್, ಎರಡು ಅನ್ ಪೀರಿಯಡ್ ಇದೆ. ಇದಾದಮೇಲೆ ಏನಿದೆ? ಎಸ್ ಆರ್ಬಿಟಲ್ ಇದೆ, ಇದಾದಮೇಲೆ ಪಿ ಆರ್ಬಿಟಲ್ ಇದೆ, ಇದಾದಮೇಲೆ ಡಿ ಆರ್ಬಿಟಲ್ ಇದೆ. ಇದು ಫೋರ್ ಡಿ, ಇದು ಫೋರ್ ಪಿ, ಇದು ಫೋರ್ ಎಸ್, ಇದು ತ್ರೀ ಡಿ. ನಾವು ಎನ್ ಎಸ್ ತ್ರೀ ಇದೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ಅಂದ್ಕೊಳ್ಳೋಣಂತೆ. ಸಿ, ಕೋಆರ್ಡಿನೇಷನ್ ನಂಬರ್ ಸಿಕ್ಸ್ ಇದ್ದಾಗ ಎರಡೇ ಪಾಸಿಬಿಲಿಟಿ ನೆನಪಿದೆಯಾ? ಒಂದು ಡಿ ಟು ಎಸ್ ಪಿ ತ್ರೀ ಆರ್ ಎಸ್ ಪಿ ತ್ರೀ ಡಿ ಟು. ರಿಮೆಂಬರ್, ಡಿ ಟು ಎಸ್ ಪಿ ತ್ರೀ ಆರ್ ಎಸ್ ಪಿ ತ್ರೀ ಡಿ ಟು. ಈಗ ಡಿ ಟು ಎಸ್ ಪಿ ತ್ರೀ ಆಗಬೇಕು ಅಂದರೆ ಎರಡು ಡಿ ಆರ್ಬಿಟಲ್, ಇನ್ನರ್ ಡಿ ಆರ್ಬಿಟಲ್ ಫ್ರೀ ಆಗಬೇಕು, ಇಲ್ಲ ನಮಗೆ ಎಸ್ ಪಿ ತ್ರೀ ಡಿ ಟು ಆಗ್ತದೆ. ನೋಡಿ, ಈಗ ಒಂದೊಮ್ಮೆ ನಾನು ಇದನ್ನು ಪೇರ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣಂತೆ, ಇದನ್ನು ತಂದು ಇಲ್ಲಿ ಪೇರ್ ಮಾಡೋಣಂತೆ, ನಮಗೆ ಎಷ್ಟು ಡಿ ಆರ್ಬಿಟಲ್ ಸಿಕ್ತು? ಓನ್ಲಿ ಒನ್ ಡಿ ಆರ್ಬಿಟಲ್ ಸಿಕ್ತು. ಎರಡು ಡಿ ಆರ್ಬಿಟಲ್ ಇದೆಯಾ? ಇಲ್ಲ. ಅದಕ್ಕೆ ರಿಮೆಂಬರ್, ಡಿ ಟು ಎಸ್ ಪಿ ತ್ರೀ ಪಾಸಿಬಿಲಿಟಿ ಇಲ್ಲ, ಎಸ್ ಪಿ ತ್ರೀ ಡಿ ಟು ಪಾಸಿಬಿಲಿಟಿ ಇದೆ. ಎಸ್ ಪಿ ತ್ರೀ ಡಿ ಟು ಅಂತಂದರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಲ್ಲ. ಸೊ ಹೆನ್ಸ್ ದಿಸ್ ಈಸ್ ನಾಟ್ ದ ಪಾಸಿಬಿಲಿಟಿ. ಸೊ ಹೆನ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಬಿ. ಸೊ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ಕೆ ಸಿ ಇ ಟಿ 2014. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಲ್ಲಿಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ಮುಗೀತು. ಮುಂದಿನ ವಿಡಿಯೋದಿಂದ ಹ್ಯಾಲೋಲ್ಕೇನ್ಸ್ ಹ್ಯಾಲೋರಿನ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಪ್ರೀವಿಯಸ್ ಇಯರ್ನ ಡಿಸ್ಕಸ್ ಮಾಡೋಣಂತೆ. ಅಲ್ಲಿಯವರೆಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.